ಕನ್ನಡ ಚಿತ್ರರಂಗಕ್ಕೆ ಈ ವರ್ಷದ ಮೊದಲೇ ಒಂದಲ್ಲ ಒಂದು ರೀತಿಯ ಆಘಾತಗಳು ಎದುರಾಗ್ತಾ ಇದೆ. ಈಗಾಗಲೇ ಕಳೆದ ಒಂದಷ್ಟು ದಿನಗಳಲ್ಲಿ ಕೊರೋನಾ ಕಾರಣದಿಂದಾಗಿ ಸಾಕಷ್ಟು ನಟನಟಿಯರನ್ನ ಚಿತ್ರರಂಗ ಕಳೆದುಕೊಂಡಿತ್ತು. ಏನೋ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಂತಹ ಮಾರಕ ಕಾಯಿಲೆಗಳಿಂದಾಗಿ ಚಿಕ್ಕ ಚಿಕ್ಕ ವಯಸ್ಸಿನ ನಟನಟಿಯರು ಸಾವನ್ನಪ್ಪಿದ್ದಾರೆ. ಚಿತ್ರರಂಗ ಮಾತ್ರವಲ್ಲದೆ ರಂಗಭೂಮಿ, ರಾಜಕೀಯ, ಕ್ರೀಡೆ ಹೀಗೆ ಬೇರೆ ಬೇರೆ ಕ್ಷೇತ್ರದ ಸಾಧಕರು ಇದೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇತ್ತೀಚೆಗೆ ಖ್ಯಾತ ನಟಿ ಲೀಲಾವತಿಯವರನ್ನ ಚಿತ್ರರಂಗ ಕಳೆದುಕೊಂಡಿತ್ತು. ಈಗ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಅಂತದ್ದೇ ನೋವಿನ ಸುದ್ದಿ. ಖ್ಯಾತ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದ ನಟ ಅಶೋಕ್ ಅವರು ನಿಧನ ಹೊಂದಿದ್ದಾರೆ. ಕನ್ನಡದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಹಾಸ್ಯ ಪ್ರಸಂಗವನ್ನ ಕೂಡ ತಮ್ಮ ತಂಡದ ಜೊತೆ ಪ್ರದರ್ಶಿಸಿದ್ರು. ಅಶೋಕ್ ಅವರು ತಮ್ಮ ಹಾಸ್ಯ ನಟನೆಯ ಮೂಲಕ ನೋಡುಗರನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದ್ರು. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ಇನ್ನು ಇವರ ಮೂರು ಮುತ್ತು ನಾಟಕವನ್ನ ಯಾರು ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಸುಮಾರು 26 ವರ್ಷಗಳಿಂದ ಪ್ರದರ್ಶನ ಕಂಡ ರೂಪಕಲಾ ನಾಟಕ ತಂಡದ ಮೂರು ಮುತ್ತು ನಾಟಕದಲ್ಲಿ ಅಶೋಕ್ ಶಾನುಭೋಗ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಮೂರು ಮುತ್ತು ನಾಟಕ ಮಾತ್ರವಲ್ಲದೆ ಅವನಲ್ಲ ಇವನು, ಪಾಪ ಪಾಂಡು, ಅಳುವುದು ನಗುವುದು, ರಾಮಕೃಷ್ಣ ಗೋವಿಂದ, ಇನ್ನು ಹಲವಾರು ನಾಟಕಗಳಲ್ಲಿ ಹಾಸ್ಯ ಪಾತ್ರದಲ್ಲಿ ಅಶೋಕ್ ಅವರು ನಟಿಸಿದ್ರು. ಇನ್ನು ಕಿರುತೆರೆಯ ಮತ್ತೊಂದು ಫೇಮಸ್ ಟಿವಿ ಶೋಗಳಲ್ಲಿ ಒಂದಾದ ಮಜಾ ಟಾಕೀಸ್ ನಲ್ಲಿ ಕೂಡ ಇವರು ಭಾಗವಹಿಸಿದ್ರು. ಇನ್ನು ಕೂಡ ವಿಶೇಷ ಅಂತಂದ್ರೆ ಮೂರು ಮುತ್ತು ನಾಟಕ ಕಳೆದ 26 ವರ್ಷಗಳಿಂದ 1900 ಪ್ರದರ್ಶನ ಕಂಡಿತ್ತು. ಪ್ರತಿ ವರ್ಷ 50-60 ಏನು ತಮ್ಮ ನಾಟಕದಲ್ಲಿ ಕಲಾವಿದರು ಯಾವ ರೀತಿಯ ಅಶ್ಲೀಲತೆ ಕೂಡ ಇಲ್ಲದೆ ಯಾರನ್ನು ಕೂಡ ನಿಂದಿಸದೆ ಜನರನ್ನ ರಂಜಿಸ್ತಾ ಬರ್ತಾ ಇದ್ರು. ಬಹು ಬೇಡಿಕೆಯ ನಟನಾಗಿದ್ದ ಮೂರು ಮುತ್ತು ನಾಟಕದಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಹಾಸ್ಯದಲ್ಲಿ ಎಳ್ಳಷ್ಟು ಕೂಡ ಕಡಿಮೆಯಾಗದೆ ಜನರನ್ನ ರಂಜಿಸ್ತಾ ಇತ್ತು ಈ ನಾಟಕ. ಆದ್ರೆ ಇದೀಗ ಕುಂದಾಪುರದ ಕಾಮಿಡಿ ಕಿಂಗ್ ಅಂತಲೇ ಪ್ರಸಿದ್ಧರಾಗಿದ್ದ ಅಶೋಕ್ ಅವರು ನಿಧನ ಹೊಂದಿರೋದು ಅಭಿಮಾನಿಗಳಿಗೆ ಇದು ನಿಜಕ್ಕೂ ನೋವಿನ ಸಂಗತಿ. ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ.